सदा चलनशील क्राइम लोक इल्ली ओब्रन्ना इन्नोब्रु कोल्तारे यारन्न कोल्ललु इन्यारो संचु रूपिसुत्तारे मच्चु झळपिसुत्तवे बंदूकु भोर गरियुत्तवे अति घोर क्रिमिनल गळ मध्ये सण्ण पुट्ट रौडिगळद्दु पुडि रौडिगळद्दु ओंदु प्रपंच इदे इंतह पातक प्रपंचद मेलोंदु एच्चरिकेय कण्णिट्टिरुत्तदे नम्म टीम ಹಾಗಾದ್ರೆ ಇವತ್ತಿನ ಕ್ರೈಮ್ ರಿಪೋರ್ಟರ್ ನಲ್ಲಿ ಸುದ್ದಿಯಾದ ಕ್ರೈಮ್ ಗಳ್ಯಾವು ಕ್ರಿಮಿನಲ್ ಗಳ್ಯಾರು ಹರ್ತಾಳು ಹಾಲಪ್ಪ ಆದ್ರೂ ಯಡಿಯೂರಪ್ಪನವರಾದ್ರೂ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆದ್ರೂ ಇವತ್ತು ಜನಾರ್ಧನ ರೆಡ್ಡಿ ಕ್ರೈಮ್ ರಿಪೋರ್ಟರ್ ನಲ್ಲಿ ಇನ್ನು ಅದ್ಯಾವ್ಯಾವ ಸೋ ಕಾಲ್ಡ್ ಪ್ರತಿಷ್ಠಿತರು ಬಂದು ಹೋಗ್ತಾರೋ ಗೊತ್ತಿಲ್ಲ ಇವತ್ತು ಬೆಳ್ಬೆಳಿಗ್ಗೆ ಗಣಿಧಣಿ ಜನಾರ್ದನ ರೆಡ್ಡಿ ಅವರಿಗೆ ಸಿಬಿಐ ಅಧಿಕಾರಿಗಳು ಕೊಟ್ಟ ಮರ್ಮಾಘಾತ ನೋಡಿದ್ರೆ ಇದ್ಯಾಕೋ ಇಷ್ಟಕ್ಕೆ ನಿಲ್ಲೋ ಸೂಚನೆಗಳು ಕಾಣಿಸ್ತಿಲ್ಲ ತಾನೊಂದು ಬಗದ್ರೆ ದೈವ ಒಂದು ಬಗೆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಜನಾರ್ದನ ರೆಡ್ಡಿ ಸಿಬಿಐ ಅಧಿಕಾರಿಗಳ ಜೊತೆ ಹೈದರಾಬಾದ್ ಕಡೆ ಹೋದ್ರು ಈ ಬಂಧನ ರೆಡ್ಡಿ ಸಹೋದರರು ಕಟ್ಟಿದ್ದ ಬಳ್ಳಾರಿ ರಿಪಬ್ಲಿಕ್ನ ಅವಸಾನದ ಮುನ್ಸೂಚನೆಯ ಅನ್ನೋ ಮಾತು ತುಂಬಾ ಜೋರಾಗಿ ಕೇಳಿ ಬರ್ತಿವೆ ತಮ್ಮ ದುಡ್ಡು ಪ್ರತಿಷ್ಠೆ ವಶಿಲಿ ಬಾಜಿ ತೋಳ್ಬಲ ಎಲ್ಲವನ್ನೂ ಬಳಸಿಕೊಂಡು ಬಂಗಲೆಯ ದಿಡ್ಡಿ ಬಾಗಲು ಭದ್ರಪಡಿಸಿಕೊಂಡಿದ್ರು ಗಣಿಧಣಿಗಳು ಆದರೆ ಹಿತ್ತಲು ಬಾಗಲಿನಿಂದ ಒಳಗೆ ಬಂದ ಸಿಬಿಐ ಅವರಲ್ಲೊಬ್ಬರನ್ನ ಅನಾಮತ್ತು ಎತ್ತಿ ಕಾರಿಗೆ ತುರುಕಿಕೊಂಡು ಹೊರಟು ಬಿಟ್ಟಿದೆ ಧಣಿಗಳ ಭದ್ರ ಕೋಟೆ ಈಗ ಛಿದ್ರ ಛಿದ್ರ ಜನಾರ್ದನ್ ರೆಡ್ಡಿ ಅರೆಸ್ಟು ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿಗೆ ನೋ ರೆಸ್ಟು ಇವರೆಲ್ಲರ ನಡುವೆ ಶ್ರೀರಾಮುಲು ಪಾಡಂತೂ ಶತ್ರುವಿಗೂ ಬೇಡ ಕಾಲಚಕ್ರ ತಿರುಗುತ್ತೆ ಅಂತ ಹಿರಿಯರು ಸುಮ್ಸುಮ್ಮನೆ ಹೇಳಿದ್ದಲ್ಲ ಅತ್ತೆಗೆ ಬಂದ ಸುವರ್ಣ ಕಾಲ ಒಂದಲ್ಲ ಒಂದು ದಿನ ಸೊಸೆಗೂ ಬರಬೇಕು ಸೊಸೆಯನ್ನ ಕಾಡಿದ ಏಳುರಾಟದ ಶನಿ ಇವತ್ತಲ್ಲ ನಾಳೆ ಅತ್ತೆಯ ಹೆಗಲನ್ನೂ ಏರಬೇಕು ರೆಡ್ಡಿ ಸಹೋದರರ ವಿಷಯದಲ್ಲಾದದ್ದು ಅದೇ ಆದ್ರೆ ವಿಧಿ ಅನ್ನೋ ವಿಧಿ ಹಿಂಗೆ ಒಂದೇ ಸಲ ಕೈ ತೊಳ್ಕೊಂಡು ಬೆನ್ನತ್ತಿ ಬಿಡುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಎಣಸಿರಲಿಲ್ಲ ಈ ಕುಬೇರರು ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಮೂಲೆ ಗುಂಪಾದ್ರು ಇನ್ನೊಂದು ಕಡೆ ಗಾಡ್ ಮದರ್ ಸುಷ್ಮಾ ಸ್ವರಾಜ್ ಕೈಬಿಟ್ರು ಮಂತ್ರಿ ಪದವಿಗಳ ಕೈ ತಕ್ಕೋದ್ವು ಅವೆಲ್ಲಕ್ಕೂ ಶ್ರೀರಾಮುಲು ಕೈಲಿ ರಾಜೀನಾಮೆ ಕೊಡಿಸಿ ಸೇಡು ತೀರಿಸಿಕೊಳ್ಳಬೇಕು ಅನ್ನೋ ಮಾಸ್ಟರ್ ಪ್ಲಾನ್ನ ಮೊದಲ ಚಾಲ್ನ ನಿನ್ನೆಯಷ್ಟೇ ಚಲಾಯಿಸಿ ರಿಯಾಕ್ಷನ್ ಏನು ಬರುತ್ತೋ ನೋಡಬೇಕು ಅಂತ ಇವರು ಕಾದು ಕುಂತಿದ್ರೆ ಕುಂತ ಸೀಟ್ ಕೆಳಗೆ ಬಾಂಬ್ ಸಿಡಿಸಿದೆ ಸಿಬಿಐ We arrested Kali Janardhan Reddy and Mrs. Srinivasan Reddy and we are taking them to Hyderabad. ಇದು ಗಣಿಧಣಿಗಳು ಕಟ್ಟಿಕೊಂಡಿದ್ದ ಖಾಸಗಿ ಕೋಟೆಗೆ ಬಿದ್ದ ಮೊದಲ ಫಿರಂಗಿಯೇಟು ಈ ಹಿಂದೆ ಹಾರಿದ ತೋಪುಗಳು ದೊಡ್ಡ ಮಟ್ಟದ ಹಾನಿ ಮಾಡಿರಲಿಲ್ಲ ಅವುಗಳಲ್ಲಿ ಹಲವು ಗುರಿ ತಪ್ಪಿದವು ಆದರೆ ಈ ಸಲದ್ದು ಮಾತ್ರ ಅನಿರೀಕ್ಷಿತ ಮರ್ಮಾಘಾತ ಆರೇ ಆರು ತಿಂಗಳ ಹಿಂದೆ ಬಳ್ಳಾರಿಲೆ ಕುಂತು ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಮುಳ್ಳೆಬ್ಬಿಸಬಲ್ಲ ಛಾತಿ ಇಟ್ಕೊಂಡಿದ್ದವರ ಸುತ್ತ ಇವತ್ತು ಚಕ್ರವ್ಯೂಹ ಎರಡು ವರ್ಷಗಳ ಹಿಂದಿನ ತನಕ ಆಂಧ್ರದಲ್ಲಿ ಸರ್ಕಾರ ಕೆಡವಿ ಸರ್ಕಾರ ಸ್ಥಾಪಿಸುವ ತಾಕತ್ತಿಟ್ಟುಕೊಂಡಿದ್ದವರ ಪಾಲಿಗೆ ಇವತ್ತು ಅದೇ ಆಂಧ್ರಪ್ರದೇಶ ಮಗ್ಗಲ ಮುಳ್ಳು ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ರೆಡ್ಡಿ ಸಹೋದರರು ಮತ್ತು ಅವರ ನಂಬುಗೆಯ ಬಂಟ ಶ್ರೀರಾಮುಲು ಪಾಲಿಗೆ ಇದು ಯಮಗಂಡ ಕಾಲ ಇವತ್ತು ಬಳ್ಳಾರಿ ಹೇಗೆ ರೆಡ್ಡಿಗಳ ಬೀಳನ್ನ ಆಶ್ಚರ್ಯದಿಂದ ನೋಡ್ತಿದೆಯೋ ಹಾಗೆ ಹತ್ತು ವರ್ಷಗಳ ಹಿಂದೆ ಇವರ ಏಳನ್ನ ಕೂಡ ಅಷ್ಟೇ ಆಶ್ಚರ್ಯದಿಂದ ನೋಡಿತ್ತು ಬಡ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಮಕ್ಕಳಿವರು ಕರುಣಾಕರ ಸೋಮಶೇಖರ ಮತ್ತು ಜನಾರ್ದನ ಜೊತೆಗೆ ಚಿಕ್ಕ ವಯಸ್ಸಿನಿಂದಲೂ ಇದ್ದ ಶ್ರೀರಾಮುಲು ಇನೋಬಲ್ ಇಂಡಿಯಾ ಅನ್ನೋ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿ ಕಟ್ಟಿ
ಅದರಲ್ಲಿ ಜನರಿಗೆ 200 ಕೋಟಿ ರೂಪಾಯಿ ಬಂಗನಾಮ ಹಾಕಿದ್ರು ಅನ್ನೋ ಆರೋಪ ಎದುರಿಸಿದ್ದು ತುಂಬಾ ಹಿಂದೇನಲ್ಲ 1998 ರಲ್ಲಿ ಅದರ ಮುಂದಿನ ವರ್ಷ ಇವರ ಹಣೆಬರಹ ನಿರ್ಧರಿಸೋ ವಿದ್ಯಮಾನ ಒಂದು ಬಳ್ಳಾರಿಯಲ್ಲಿ ನಡೆಯಿತು ಅಲ್ಲಿ ತನಕ ಹಸ್ತದ ಗುರುತಿಗೆ ಕತ್ತೆ ಎಲೆಕ್ಷನ್ ಗೆ ನಿಂತ್ರು ಆರಿಸಿ ಬರುತ್ತೆ ಅನ್ನೋವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಜಿಲ್ಲೆ ಇದು ಇಲ್ಲಿ ಎಲೆಕ್ಷನ್ ಗೆ ನಿಲ್ಲೋದಕ್ಕೆ ಸೋನಿಯಾ ಗಾಂಧಿ ಬಂದ್ರು ಅವರ ವಿರುದ್ಧ ಬಿಜೆಪಿ ಇಂದ ಸುಷ್ಮಾ ಸ್ವರಾಜ್ ಆಗ ಕಾಣಿಸಿಕೊಂಡ್ರು ಈ ಸಹೋದರರು ರಾಜಕೀಯದಲ್ಲಿ ಎಲೆಕ್ಷನ್ ಮುಗಿಯುವಷ್ಟರಲ್ಲಿ ಸುಷ್ಮಾ ಸ್ವರಾಜ್ ಪಾಲಿಗೆ ಮಾನಸಪುತ್ರರಾಗೋದ್ರು ಚುನಾವಣೆ ಸೋತ್ರು ಬಳ್ಳಾರಿಯಲ್ಲಿ ಬಿಜೆಪಿ ಅಲೆ ಎದ್ದಿತ್ತು ಆ ದಿನಗಳನ್ನು ಮತ್ತೆ ನೆನಪಿಸಿಕೊಂಡು ಮಾತಾಡಿದವರು ಶ್ರೀರಾಮುಲು ಪಂಚಾಯತ್ ಆಗಿರಬಹುದು ಜಿಲ್ಲಾ ಪಂಚಾಯತ್ ಆಗಿರಬಹುದು ಶಾಸಕರಾಗಿರಬಹುದು ನಂತರ ಲೋಕಸಭೆ ತನಕ ಗ್ರಾಮ ಪಂಚಾಯತ್ನಿಂದ ಲೋಕಸಭೆ ತನಕ ಇವತ್ತು ಬಳ್ಳಾರಿಯಲ್ಲಿ ಇವತ್ತು ಏನು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿತ್ತನೋ ಅದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನು ಸಂಪೂರ್ಣವಾಗಿ ಚಿದ್ರವಾಗಿ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ಯಾವ ರೀತಿಯಲ್ಲಿ ಅಂದ್ರೆ ಒಂದು ಭದ್ರಕೋಟೆ ಯಾವುದು ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋಂತ ಕೆಲಸ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿಯವರು ನಾವೆಲ್ಲರೂ ಕೂಡ ನಾವು ಮಾಡಿದ್ದೇವೆ ಬಳ್ಳಾರಿ ಮತ್ತು ಸುತ್ತಲಿನ ಜಿಲ್ಲೆಗಳಲ್ಲಿ ಬಿಜೆಪಿಗೊಂದು ನೆಲೆ ಕಲ್ಪಿಸಿಕೊಟ್ಟವರೇ ಇವರು ಅನ್ನೋ ಮಾತನ್ನ ಇವರ ಶತ್ರುಗಳು ಕೂಡ ಒಪ್ಪಿಕೊಳ್ಳುತ್ತಾರೆ ಆದರೆ ಈ ಕೆಂಪು ಮಣ್ಣಿನಲ್ಲಿ ಕಮಲಕ್ಕಿಂತಲೂ ಆಳವಾಗಿ ಮತ್ತು ಭದ್ರವಾಗಿ ಇವರೇ ಬೇರ್ಬಿಟ್ರು 2001 ರಲ್ಲಿ ಓಬಳಾಪುರಂ ಗಣಿ ಕಂಪನಿ ಸ್ಥಾಪಿಸಿದ ಮೇಲೆ ಇಡೀ ದೇಶಾನೇ ಬೆಚ್ಚಿ ಬೀಳೋ ಹಂಗೆ ಬೆಳೆದುಬಿಟ್ರು ರೆಡ್ಡಿಗಳು ಓಬಳಾಪುರ ಮೈನಿಂಗ್ ಕಂಪನಿ ಆಂಧ್ರದಲ್ಲಿ ಗಣಿಗಾರಿಕೆ ಆರಂಭಿಸೋದಕ್ಕೂ ಚೀನಾದಿಂದ ಅದರಿಗೆ ವಿಪರೀತ ಬೇಡಿಕೆ ಬರೋದಕ್ಕೂ ಸರಿ ಹೋಗಿತ್ತು ದುಡ್ಡು ರೆಡ್ಡಿಗಳ ಪಾದಗಳಿಗೆ ದಶದಿಕ್ಕುಗಳಿಂದಲೂ ಬಂದು ಬೀಳೋದಕ್ಕೆ ಶುರುವಾಗಿತ್ತು ಆಂಧ್ರದಲ್ಲಿ ಬಿಸ್ನೆಸ್ಸು ಕರ್ನಾಟಕದಲ್ಲಿ ರಾಜಕೀಯ ಅಂತ ಹೊರಟ್ರು ಆದರೆ ಇವರು ಆಂಧ್ರದಲ್ಲೂ ರಾಜಕೀಯ ಮಾಡಿದ್ರು ಕರ್ನಾಟಕದಲ್ಲೂ ಬಿಸ್ನೆಸ್ ಮಾಡಿದ್ರು ಅನ್ನೋದು ತುಂಬಾ ದಿನ ರಹಸ್ಯವಾಗಿ ಉಳಿಲಿಲ್ಲ ಹಾಗಾದ್ರೆ ಹೇಗಿದ್ವು ರೆಡ್ಡಿಗಳ ಉತ್ತುಂಗದ ದಿನಗಳು ಹೇಗಿರಬಹುದು ಮುಂದಿನ ಭವಿಷ್ಯ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ